ಮಳವಳ್ಳಿ ತಾಲೂಕು ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಾಲೂಕಿನ ವಡ್ಡರಹಳ್ಳಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯದಲ್ಲಿ ಸ್ಥಾಪಿಸಿರುವ ಕೋವಿಡ್ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಭೇಟಿ ನೀಡಿ ವ್ಯವಸ್ಥೆಗಳ ಪರಿಶೀಲನೆ ನಡೆಸಿದರು. ನಂತರ ಮಾತನಾಡಿದ ಅವರು, ಕೊರೋನಾ ಸಾಮಾನ್ಯ ಸೋಂಕಿತರಿಗೆ ಮಾತ್ರ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಾಲೂಕಿನ ವಡ್ಡರಹಳ್ಳಿ ಕೋವಿಡ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗುವುದು. ಆಕ್ಸಿಜನ್ ಮತ್ತು ವೆಂಟಿಲೇಟರ್ಗಳ ಅಗತ್ಯ ಇರುವ ಸೋಂಕಿತರನ್ನು ಜಿಲ್ಲಾ ಕೋವಿಡ್ ಆಸ್ಪತ್ರೆಗೆ ದಾಖಲಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಅಡ್ಮಿಷನ್ ಆಪ್ಷನ್ ಇರೋಕ್ಕಾಗಲ್ಲ. ಯಾರು ಕೋವಿಡ್ ಒಳಗಡೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾರಲ್ಲ ಅವ್ರು ಮಾತ್ರ ಈಗ ಫ್ರೀ ಬಿ ಕಿಟ್ ಹಾಕೊಳ್ಬೇಕು. ಫ್ರೀ ಬಿ ಕಿಟ್ ಸಪ್ಲೈ ಸಾಕಷ್ಟಿದೆ ಹಾಗೂ ಬೇಡಿಕೆ ಅನುಗುಣವಾಗಿ ಸರ್ಕಾರ ಸಪ್ಲೈ ಮಾಡುತ್ತೆ. ಸರ್, ಅವರಿಗೆ ಮೂಲಭೂತ ಸೌಕರ್ಯ ಇಲ್ಲ ಅಂತ, ಊಟದ ವ್ಯವಸ್ಥೆ ಇಲ್ಲ, ಅವರ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲ, ಅವ್ರನ್ನ ಡ್ಯೂಟಿ ಮಾಡಿಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದೆ. ಮನೆಯಲ್ಲಿ 11 ಗಂಟೆಗೆ ಅಡುಗೆ ಮಾಡಿಕೊಂಡು ಊಟವನ್ನು ಊಟ ಮಾಡಿ ವ್ಯವಸ್ಥೆ ಆಗಿದೆ, ವ್ಯವಸ್ಥೆ ಮಾಡಿದ್ದೇವೆ. ಅವತ್ತಿಂದ ಇಲ್ಲಿ ಕೋವಿಡ್ ಪೇಷಂಟ್ ಅಡ್ಮಿಟ್ ಆಗಿರಲಿಲ್ಲ. ಈಗ ಕಳೆದ ಒಂದು 4-5 ದಿವಸದಿಂದ ಕೋವಿಡ್ ಪೇಷಂಟ್ಗಳು ಅಡ್ಮಿಟ್ ಆಗಿದ್ದಾರೆ. ಈಗ ಎಲ್ಲ ರೀತಿಯಾದ ವ್ಯವಸ್ಥೆ ಮಾಡಲಾಗುವುದು. ಶಾಸಕರ ಜೊತೆ ಕೂಡ ನಾನು ಚರ್ಚೆ ಮಾಡಿದ್ದೇನೆ, ಅವರು ಕೂಡ ಹೇಳಿದರು ದೇಶವರ್ಧನ್ ಬೆಂಕುಡಿ ಅಂತ. ಶಾಸಕರು ಹೇಳಿದ ಮೇಲೆ ನಾನು ಬಂದಿದ್ದೆ. ಸ್ಥಳೀಯ ಕೋವಿಡ್ ಆಸ್ಪತ್ರೆಯ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಳ್ಳಬೇಕು. ವೈದ್ಯರಿಗೆ ಹಾಗೂ ಸೋಂಕಿತರಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು. ಸೋಂಕಿತರಿಗೆ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಬೇಕು ಎಂದು ತಹಸೀಲ್ದಾರ್ ಕೆ ಚಂದ್ರಮೌಳಿ ಹಾಗೂ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವೀರಭದ್ರಪ್ಪ ಸೇರಿದಂತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ತಹಸೀಲ್ದಾರ್ ಕೆ ಚಂದ್ರಮೌಳಿ, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವೀರಭದ್ರಪ್ಪ, ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಮಾಧವ್ ನಾಯಕ್, ಆರೋಗ್ಯ ಶಿಕ್ಷಣಾಧಿಕಾರಿ ಡಾಕ್ಟರ್ ವೀರಣ್ಣಗೌಡ, ಡಾಕ್ಟರ್ ಸಂಜಯ್ ಇದ್ದರು. ನಾನು ಎಲ್ಲ ತಾಲೂಕಿಗೂ ಭೇಟಿ ಕೊಡ್ತಾ ಇದ್ದೀನಿ. ಈಗ ಮಂಡ್ಯ ಕೊಟ್ಟಿದೆ, ಮಂಗಳೂರು ಕೊಟ್ಟಿದೆ. ಈಗ ಕೊರೋನಾ ಕೇಸ್ಗಳು ಸಹ ಜಾಸ್ತಿ ಆಗುತ್ತೆ. ನಮ್ಮ ತಯಾರಿ ಹೇಗಿದೆ? ಆಮೇಲೆ ನಿಮ್ಮ ಮತ್ತೆ ಶಾಸಕರ ನಡುವೆ ಹೊಂದಾಣಿಕೆ ಇರುತ್ತೆ. ಈಗ ಶಾಸಕರು ಹೇಳ್ತಾರೆ ಆಸ್ಪತ್ರೆ ಎಲ್ಲ ಹೊರಗಡೆ ಶಿಫ್ಟ್ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ ಅಂತ ನೀವು ಇದ್ದೇ ಇರಲಿ ಅಂತ ನೀವು ತಾರೀಕು ಏನಿಲ್ಲ. ನಾನು ಏನು ಹೇಳಿದ್ದೀನಿ, ಸೀರಿಯಸ್ ಪೇಷಂಟ್ ಮಾತ್ರ ಇಟ್ಕೊಂಡು ನಾನು ನನಗೆ ಶಿಫ್ಟ್ ಮಾಡಿ ಅಂತ ಹೇಳಿದ್ದೀನಿ ನಾನು. ಆಮೇಲೆ ಈ ಕೊರೋನಾ ಟೈಮಲ್ಲಿ ಅಡಪ್ತ ಅಭಾವ ಏನಾದ್ರು ಇದೆಯಲ್ಲ, ಡಾಕ್ಟರ್ಸು ದಿಢೀರ್ನ ನೌಕರರೆಲ್ಲ ದಿಢೀರ್ನ.